ಉಳಿಸಬೇಕಾಗಿದೆ, ನಮ್ಮೆಲ್ಲರ ಒಂದು ಕರ್ತವ್ಯ. ಪಟಾಕಿಯನ್ನು ಹಚ್ಚದೆ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಎಲ್ಲರೂ ತಮ್ಮ ಮನೆಗಳ ಹತ್ರ ಈ ದೀಪಾವಳಿ ಎಲ್ಲರಿಗೂ ಜೀವನದಲ್ಲಿ ಅರ್ಶನ ಉಂಟು ಮಾಡಲಿ ಅಂತ ಹೇಳ್ತಾ, ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ಕೊಳ್ಳಿ. ಅದು ಪಟಾಕಿಗಳ ಹಬ್ಬ, ಪಟಾಕಿಗಳನ್ನು ಸಿಡಿಸಿ ನಾವೆಲ್ಲರೂ ಕೂಡ ಸಂಭ್ರಮಿಸ್ತೇವೆ. ಆದರೆ ಇದರಿಂದ ಪ್ರಕೃತಿಯ ಮೇಲೆ ಆಗುವಂತಹ ಪರಿಣಾಮವನ್ನು ನಾವು ಯಾರೂ ಕೂಡ ಊಹಿಸಿರೋದಿಲ್ಲ. ಅದಕ್ಕಾಗಿಯೇ ಈ ಬಾರಿ ದೀಪಾವಳಿ ಹಬ್ಬವನ್ನು ಅಣತೆಗಳನ್ನು ಹಚ್ಚಿ ಪ್ರಕೃತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಬಗೋಡಿ ಬ್ಲಾಕ್ನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಅಣತೆಗಳನ್ನು ಮತ್ತು ಬತ್ತಿಗಳನ್ನು ವಿತರಿಸಿ ಆ ಮೂಲಕ ದೀಪಾವಳಿಯನ್ನು ಆಚರಿಸುವಂಥ ಸಂಕಲ್ಪವನ್ನು ತೊಟ್ಟಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕ ಶಿವಣ್ಣ ಹಾಗೆಯೇ ಇಲ್ಲಿನ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ನ ನಗರಸಭೆಯ ಸದಸ್ಯರುಗಳು ಕೂಡ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮ ಯುವ ಕಾಂಗ್ರೆಸ್ ವತಿಯಿಂದ ಆಯೋಜನೆಗೊಂಡಿತ್ತು. ಕಬಡ್ಡಿ ಮಂಜು, ಜಿಮ್ ನಾಗರಾಜ್, ಮಂಜುನಾಥ್, ಅರುಣ್ ಮುಂತಾದ ಎಲ್ಲ ನಗರಸಭಾ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ಹೌದು, ಮಣ್ಣಿನ ದೀಪಗಳನ್ನ ಹಚ್ಚಿ ಮೂಲಕ ಈ ಒಂದು ದೀಪಾವಳಿಯನ್ನು ಆಚರಿಸೋದಕ್ಕೆ ಸಂಕಲ್ಪ ತೊಟ್ಟಿದ್ದಂತಹ ಹೆಬ್ಬಗೋಡಿ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಮಣ್ಣಿನ ದೀಪಗಳನ್ನು ಎಲ್ಲರಿಗೂ ಕೂಡ ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡರುಗಳು ಅಣತೆಯನ್ನು ಹಚ್ಚಿ ಪ್ರಕೃತಿಯನ್ನು ಕಾಪಾಡುವಂತಹ ಪಣ ತೊಟ್ಟರು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಯುವ ಕಾಂಗ್ರೆಸ್ನ ಮುಖಂಡರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬ ನಾಳೆ ಇದೆ. ನಮ್ಮೆಲ್ಲ ಯುವ ಕಾಂಗ್ರೆಸ್ನ ಮುಖಂಡರುಗಳು ಇವತ್ತು ಏನು ಪಟಾಕಿಯಿಂದ ಆಗ್ತಾಯಿರ್ತಕ್ಕಂಥ ಅನಾಹುತವನ್ನು ಮನಗಂಡು ಇವತ್ತು ಪಟಾಕಿ ಹೊಡೆಯೋದ್ರಿಂದ ಕಣ್ಣುಗಳಿಗೆ ಮತ್ತು ಕೈಗಳು ಎಲ್ಲ ಏಟಾಗಿ ತುಂಬ ನರಳಾಟ ಮಾಡುವಂಥ ಬದಲಾಗಿ ಇವಾಗ ದೀಪಗಳನ್ನು ಇವತ್ತು ಹಂಚುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಪಟಾಕಿ ಹೊಡೆಯೋದು ಆದಷ್ಟು ನಿಲ್ಲಿಸಿ ಇಲ್ಲ ಕಮ್ಮಿ ಮಾಡಿ ಈ ದೀಪವನ್ನು ಹಚ್ಚುವಂಥ ಕೆಲಸ ಮಾಡೋದ್ರಿಂದ ಎಲ್ರಿಗೂ ಕೂಡ ಒಳ್ಳೆಯದು, ಮತ್ತು ಎಲ್ರಿಗೂ ಕೂಡ ಸೇಫ್ಟಿ, ತುಂಬ ಸೇಫ್ಟಿ ಇಂಪಾರ್ಟೆಂಟು. ಯಾಕಂದರೆ ಕಣ್ಣುಗಳು ಕಳ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ, ಕೈಗಳಿಗೂ ಏಟಾಗಿರೋ ಜನ ಎಷ್ಟೋ ಜನ ಇದ್ದಾರೆ, ಮತ್ತು ಬೇರೆ ಬೇರೆ ಅಂಗಗಳಿಗೆ ಏಟಾಗಿರ್ತಕ್ಕಂಥ ಜನ ಸುಮಾರು ಜನ ಇದ್ದಾರೆ. ವರ್ಷ ವರ್ಷವೂ ಕೂಡ ಆ ಕಣ್ಣಾಸ್ಪತ್ರೆಯಲ್ಲಿ ಸುಮಾರು ಕೇಸ್ಗಳು ಈ ಪಟಾಕಿ ಹಬ್ಬ ಅಂದರೆ ದೀಪಾವಳಿ ಹಬ್ಬ ಬಂದಂಥ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮೆಲ್ಲ ಯುವ ಮುಖಂಡರುಗಳು, ಯುವ ಕಾಂಗ್ರೆಸ್ನ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಕೂಡ ಸೇರಿ ಹೆಬ್ಬಗೋಡಿನಲ್ಲಿ ಇವತ್ತು ಆ ದೀಪಗಳನ್ನು ಕೊಡೋದ್ರ ಮುಖಾಂತರ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಪಟಾಕಿ ಬದಲಾಗಿ ದೀಪಗಳನ್ನು ಹಚ್ಚೋ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಕೂಡ ಹೌದು, ಪಟಾಕಿ ಸಿಡಿಸುವ ಸಂಭ್ರಮಿಸುವುದು ನಮ್ಮೆಲ್ಲರಿಗೂ ಕೂಡ ಇಷ್ಟ. ಆದರೆ ಇದರಿಂದ ಉತ್ಪತ್ತಿಯಾಗುವಂತಹ ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ರಾಸಾಯನಿಕಗಳಿಂದ ಉಂಟಾಗುವಂತಹ ಈ ಒಂದು ಪರಿಣಾಮ ಪ್ರಕೃತಿಯ ಮೇಲೆ ಅಗಾಧವಂತಹ ಪರಿಣಾಮವನ್ನು ಬೀರುತ್ತಿದೆ ಅಂತೇಳಿ ಅಣತೆಗಳನ್ನು ಹಂಚಿ ಆ ಮೂಲಕ ದೀಪಾವಳಿಯನ್ನು ಆಚರಿಸಬೇಕು ಅಂತೇಳಿ ಯುವ ಕಾಂಗ್ರೆಸ್ ಕರೆ ಕೊಟ್ಟಿತ್ತು. ಈ ಒಂದು ಸಂದರ್ಭದಲ್ಲಿ ಇತರೆ ಮುಖಂಡರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಪ್ರತಿ ವರ್ಷನೂ ಮಾಡ್ದಂಗೆ ಈ ವರ್ಷನೂ ಪ್ರತಿ ಹಬ್ಬ ಮಾಡ್ತಕ್ಕಂಥವ್ರಿಗೆ ದೀಪ ಎಣ್ಣೆ ಬತ್ತಿ ಸಾಮಾನ್ಯವಾಗಿ ವಿತರಣೆ ಮಾಡ್ಕೊಂಡು ಬರ್ತದೆ. ಯೂತ್ ಕಾಂಗ್ರೆಸ್ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರು ಆಗಮಿಸಿ ಉದ್ಘಾಟನೆ ಮಾಡಿ ಒಂದಷ್ಟು ಜನರಿಗೂ ದೀಪ ಹಚ್ಚಿ ಹೋಗಿದ್ದಾರೆ. ಅದೇ ರೀತಿಯಾಗಿ ನಾಡಿನಲ್ಲಿ ಈ ದೀಪಾವಳಿ ಮೂರು ವರ್ಷದಿಂದ ಸತತವಾಗಿ ಮೂರು ವರ್ಷದಿಂದ ಕೊರೋನಾದಿಂದ ಬೇಸತ್ತಂಥ ಜನಗಳಿಗೆ
ಈ ವರ್ಷ ಈ ದೀಪಾವಳಿ ಎಲ್ಲರಿಗೂ ಜೀವನದಲ್ಲಿ ಹರ್ಷವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆಯದಾಗಲಿ, ದೇ ಬೆಳಕಿನ ಹಬ್ಬ ಪ್ರತಿಯೊಬ್ಬರ ಬಾಳಲ್ಲಿ ಬೆಳಕು ನೀಡಲಿ ಅಂತ ಹೇಳಿಬಿಟ್ಟು ನಾನು ದೇವರಲ್ಲಿ ಬೇಡ್ಕೋತೀನಿ. ಹೆಬ್ಬಗೋಡೆ ಯುವ ಕಾಂಗ್ರೆಸ್ ವತಿಯಿಂದ ಅಣತೆ ಮತ್ತು ಬತ್ತಿ ವಿತರಣೆ ಕಾರ್ಯಕ್ರಮ ಮಾಡಿದರೆ ಒಂದು ಪರಿಸರ ಸ್ನೇಹಿನ ಮಾಡಬೇಕು, ಪಟಾಕಿಗಳು ಹೊಡಿಬಾರ್ದು ಅಂತ ಒಳ್ಳೆ ಧ್ಯೇಯ ಇಟ್ಕೊಂಡು ಮಾಡಿದ್ದಾರೆ. ಒಳ್ಳೆಯದಾಗಲಿ, ಎಲ್ಲರೂ ಯಾರು ಪಟಾಕಿ ಹೊಡಿಬೇಡ್ರಿ, ಅಣತೆ ದೀಪ ಹಚ್ಚಿರಿ. ನಮ್ಮ ಸುಮಾರು ಒಂದು 2-3 ವರ್ಷದಿಂದ ನಾವು ದೀಪಾವಳಿ ಆಚರಣೆ ಮಾಡಿಲ್ಲ, ಈ ವರ್ಷ ತುಂಬ ವಿಭ್ರಂಜನೆಯಿಂದ ನಡೀತಾ ಇದೆ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರೆ ಮುಖಂಡರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಪರಿಸರ ಮಾಲಿನ್ಯ ಉಳಿಸಬೇಕಾಗಿದೆ, ನಮ್ಮೆಲ್ಲರ ಒಂದು ಕರ್ತವ್ಯ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಉಂಟಾಗಿರ್ತಕ್ಕಂಥ ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬೇಕಾಗಿದೆ. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಿ ಇವತ್ತು ಮನುಷ್ಯ ಅಂಧಕಾರದಿಂದ ಬೆಳಕಿನಡೆಗೆ ಬರಬೇಕಂತೇಳಿ ಇವತ್ತು ಹಬ್ಬವನ್ನು ಮಾಡೋದುಂಟು. ಆದರೆ ಅನವಶ್ಯಕವಾಗಿ ಪಟಾಕಿಗಳನ್ನು ಹೊಡೆಯದೆ ಏನಿವತ್ತು ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ, ಪ್ರತಿಯೊಬ್ಬರು ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ. ಹಾಗಾಗಿ ಇವತ್ತೆಲ್ಲರೂ ದಯಮಾಡಿ ಪಟಾಕಿಗಳನ್ನು ಹೊಡೆಯೋದನ್ನು ನಿಲ್ಲಿಸಿ ದೀಪಗಳನ್ನು ಹಚ್ಚುವ ಮುಖಾಂತರ ಅತಿ ಆಕರ್ಷಣೀಯವಾಗಿ ಒಂದು ಅದ್ಭುತವಾದಂಥ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಸಮಸ್ತ ನಾಡಿನ ಜನತೆಗೆ ನಾವು ಹೆಬ್ಬಗೋಡೆ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ತಮ್ಮೆಲ್ಲರಿಗೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಡೀ ತಾಲೂಕಿನ ಜನತೆ ಮತ್ತು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಏನು ಇವತ್ತು ಹೆಬ್ಬಗೋಡೆ ಯೂತ್ ಕಾಂಗ್ರೆಸ್ ವತಿಯಿಂದ ಮಣ್ಣಿನ ಅಣತೆಯನ್ನು ಎಲ್ಲ ಸಾರ್ವಜನಿಕರಿಗೆ ಉಚಿತವಾಗಿ ಅಣತೆ ಮತ್ತು ಬತ್ತಿಯನ್ನು ಕೊಡುವ ಮುಖಾಂತರ ಯಾರೂ ಸಹ ಮನೆಗಳಲ್ಲಿ ಪಟಾಕಿಯನ್ನು ಹಚ್ಚದೆ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಎಲ್ಲರೂ ತಮ್ಮ ಮನೆಗಳ ಹತ್ರ ಮಣ್ಣಿನ ಅಣತೆಯನ್ನು ಹಚ್ಚಿ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾರು ಮಕ್ಕಳು ಸುರಕ್ಷಿತವಾಗಿರಬೇಕು, ಎಲ್ಲರಿಗೂ ಮಾಲಿನ್ಯ ಒಳ್ಳೆಯ ಮಾಲಿನ್ಯ ಸಿಗಬೇಕು ಅಂತೇಳಿ ಒಳ್ಳೆಯ ಒಂದು ಸಂದೇಶವನ್ನು ಕೋರುವ ಮುಖಾಂತರ ಹೆಬ್ಬಗೋಡೆ ನಗರಸಭೆ ಯುವ ಕಾಂಗ್ರೆಸ್ ವತಿಯಿಂದ ಪಟಾಕಿ ಹೊಡಿಬಡಿ ಪರಿಸರ ಸ್ನೇಹಿ ದೀಪಾವಳಿಯನ್ನು ಆಚರಿಸಿ ಅಂತೇಳಿ, ಅದರ ಸಲುವಾಗಿ ಮಣ್ಣಿನ ಅಣತೆಗಳು ಮತ್ತು ಬತ್ತಿಗಳನ್ನ ಕೊಡೋ ಮುಖಾಂತರ ಪರಿಸರವನ್ನು ಉಳಿಸಿ ಮತ್ತು ದೀಪಾವಳಿಯನ್ನು ಆಚರಿಸಿ ಅಂತೇಳಿಯ ಸಲುವಾಗಿ ಈ ಕಳೆದ 2 ವರ್ಷದಿಂದ ಕೋವಿಡ್ ಇರೋದ್ರಿಂದ ದೀಪಾವಳಿ ಹಬ್ಬವನ್ನು ಆಚರಿಸಲಿಕ್ಕೆ ಆಗಲಿಲ್ಲ. ಈ ಸರಿ ನಾಡಿನ ಜನತೆ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬ ಆಚರಿಸಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಒಟ್ಟಿನಲ್ಲಿ ಈ ಬಾರಿಯ ದೀಪಾವಳಿ ಎಲ್ಲರೂ ಕೂಡ ಅಣತೆಗಳನ್ನು ಹಚ್ಚೋಣ, ಬೆಳಕನ್ನು ಎಲ್ಲರ ಬದುಕಲ್ಲಿ ತರಿಸೋಣ. ಆ ಮೂಲಕ ಎಲ್ಲರಿಗೂ ಕೂಡ ಈ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬದುಕುಗಳನ್ನು ಕೂಡ ಬೆಳಕಾಗಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.